ಪ್ರಾಪರ್ಟೀಸ್ ಇನ್ ಮೈಸೂರು 20-60 ಈಸ್ಟ್ ಮತ್ತು ವೆಸ್ಟ್ ಫೇಸಿಂಗ್ ಎರಡು ಕಡೆ ರೋಡ್ ಇದೆ. ಇದೊಂದು ತ್ರಿಪ್ಲೆಕ್ಸ್ ಮನೆ, ಇದು 4BHK ತ್ರಿಪ್ಲೆಕ್ಸ್, 8 ವರ್ಷ ಹಳೆ ಮನೆ ಇದು. ಮೈಸೂರು ಸಿಟಿ ಸೆಂಟ್ರ್, ಅಶೋಕ ರೋಡ್, ಮೈಸೂರು. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹಾಫ್ ಕಿಲೋಮೀಟ್ರ್, ಸನ್ಫ್ಲಾಮ್ನ ಚರ್ಚ್ 1 ಫರ್ಲಾಂಗ್, ರೈಲ್ವೆ ಸ್ಟೇಷನ್ 1 ಕಿಲೋಮೀಟ್ರ್, ಸ್ಕೂಲ್ ಕಾಲೇಜಸ್, ಸೂಪರ್ ಮಾರ್ಕೆಟ್, ಬ್ಯಾಂಕ್ಸ್ ಇದೆಲ್ಲ ನಿಯರ್ ಬೈ. ಸ್ವಲ್ಪ ದೂರಕ್ಕೆ ಏನಾರ ಒಂದು ಇದ್ದೇ ಇದೆ ನೋಡಿ, ಸಮ್ ಟ್ಯಾಂಕ್. ಇದು ಫುಲ್ ಪೋರ್ಟಿಕ್ ಮಾಡಿದ್ದಾರೆ, ಒಂದು ದೊಡ್ಡ ಕಾರ್ ನಿಲ್ಲಿಸಿ 4 2-ವೀಲರು ನಿಲ್ಲಿಸ್ಕೋಬೋದು. ಈ ಥರ ಒಂದು ಪೋರ್ಟಿಕ್ ಮಾಡಿದ್ದಾರೆ ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್, ಒಳ್ಳೆ ಜಾಗದಲ್ಲಿದೆ. ಈ ಏರಿಯಲ್ಲಿ 1 ಸ್ಕ್ವೇರ್ ಫೀಟ್ ಸೈಟ್ಗೆ, ಪ್ಲಾಟ್ 1 ಸ್ಕ್ವೇರ್ ಫೀಟ್ಗೆ 25,000 ರೂಪಾಯಿ ನಡೀತಾ ಇದೆ. ಸಿಟಿ ಸೆಂಟ್ರ್ ಇದು ನೋಡಿ, ಈಗ ತೋರಿಸಿದ್ದು ಲಿವಿಂಗ್, UPS ಕನೆಕ್ಷನ್, 8 ವರ್ಷ ಹಳೆ ಮನೆ. ಬಟ್ ಇವ್ರಿಗೆ ಫ್ಯಾಮಿಲಿ ದೊಡ್ಡದಿದೆ ಅಂದ್ಬಿಟ್ಟು ಬೇರೆ ಕಡೆ ಹೊರಟೋಗ್ತಾ ಇದ್ದಾರೆ. ಇವರು TV ಕ್ಯಾಬಿನೆಟ್, ಇವರು 40x60 ಡೂಪ್ಲೆಕ್ಸ್ ಮಾಡಿಕೊಂಡು ಬೋಗಾದಿ ಕಡೆ ಹೋಗಿದ್ದಾರೆ. ಇವರು ಪೂಜಾ ರೂಮ್, ಟ್ರಿಪ್ಲೆಕ್ಸ್ ಮನೆ ಇದು. ಇದು ಡೈನಿಂಗ್ ಹಾಲ್, ಇದು ಕಿಚನ್ ಕಮ್ ಡೈನಿಂಗ್, ಶೋಕೇಸು ಇದೆ. ಈ ಕಡೆದು ಕಿಚನ್, ಇದೆಲ್ಲ ಕ್ಯಾಬಿನೆಟ್ಸ್ ಫುಲ್ ಸ್ಟೋರೇಜ್ ಮಾಡಿದ್ದಾರೆ. ಕಿಚನ್ ಮೇನ್ ಎಂಟ್ರೆನ್ಸ್ ಈಸ್ಟ್ಗೆ ಕೊಟ್ಟಿದ್ದಾರೆ, ಕಿಚನನ್ನು ಈಸ್ಟ್ಗೆ ಕೊಟ್ಟಿದ್ದಾರೆ ನೋಡಿ. ಇದು ಚಿಮ್ನಿನೂ ಇದೆ, ಫುಲ್ ಕ್ಯಾಬಿನೆಟ್ಸ್ ಇದು. ಇದರದ್ದು ಬೆಲೆ 2,10,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಇಪ್ಪತ್ತು 60 ಡೈಮೆನ್ಷನ್, ಎರಡು ಕಡೆ ಎಂಟ್ರೆನ್ಸ್ ಇದೆ. ಮೇನ್ ಎಂಟ್ರೆನ್ಸ್ ಈಸ್ಟ್ ಕಡೆಯಿಂದ ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್, ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು ನೋಡಿ, ಔಟ್ಸೈಡ್ ವೆಸ್ಟ್ ಕಡೆ ಗೇಟ್ ಇದೆಯಲ್ಲ, ಆ ಗೇಟ್ ಇದು. ವಾಷಿಂಗ್ ಏರಿಯಾ, ಇದೆಲ್ಲ ಗ್ರೌಂಡ್ ಫ್ಲೋರ್ ತೋರಿಸ್ತಾ ಇರೋದು ನೋಡಿ. ಮೇಲ್ಗಡೆಯಿಂದ ಗಾಳಿ ಬೆಳಕಿಗೋಸ್ಕರ ಓಪನ್ ಸ್ಕೈ ಕೊಟ್ಟಿದ್ದಾರೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫ್ಲೋರಿಂಗ್ ಎಲ್ಲ ಕಡೆಯೂ ಮಾರ್ಬಲ್ ಕೊಟ್ಟಿದ್ದಾರೆ. ಮೇಲ್ಗಡೆನೂ ಒಂದು ಲಿವಿಂಗ್ ಇದೆ, ಇದೂ ಭಾಳ ದೊಡ್ಡದಿದೆ ಲಿವಿಂಗ್. ಇದು ಮೊದಲನೇ ಬೆಡ್ರೂಮ್, ಇದು ಮೊದಲನೇ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಮತ್ತು ಬಾಲ್ಕನಿ ನೋಡಿ. ಇದು ಬಾಲ್ಕನಿ, ಈಸ್ಟ್ ಸೈಡ್ ಬಾಲ್ಕನಿ, ಎರಡು ಬಾಲ್ಕನಿ ಇದೆ, ಸೆಕೆಂಡ್ ಫ್ಲೋರಲ್ಲೂ ಒಂದಿದೆ. TV ಕ್ಯಾಬಿನೆಟ್ ಮಾಡಿದ್ದಾರೆ, ಅಟ್ಯಾಚ್ ಬಾತ್ರೂಮ್.
ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಬಾತ್ರೂಮ್ ಸೈಜನ್ನು ದೊಡ್ಡದಿದೆ. ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ಇದು ಎರಡನೇ ಬೆಡ್ರೂಮ್. ಇದು ಇದು ಒಂದಕ್ಕೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇಲ್ಲ. ವಾಟ್ರೂಮ್ ಇದೆ. ಮೂರನೇ ಬೆಡ್ರೂಮ್. ವಾಟ್ರೂಬ್ ಅಟ್ಯಾಚ್ ಬಾತ್ರೂಮ್. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಟೆರೆಸ್ ಮೇಲೆ ಟೆರಕೋಟಾ ಟೈಲ್ಸ್ ಹಾಕಿದ್ದಾರೆ. ಇದೊಂದು ಬೆಡ್ರೂಮ್ ಕಾಣ್ತಾ ಇದೆಯಲ್ಲ, ಇದೊಂದು ಬೆಡ್ರೂಮ್. ಈಗ ಟೆರೆಸ್ ಮೇಲೆ ವಿಡಿಯೋ ಮಾಡ್ತಾ ಇರೋದು. ಮೇಲ್ಗಡೆ ಸೋಲಾರ್ ಎಲ್ಲ ಹಾಕಿದ್ದಾರೆ. ಇದು ವಾಷಿಂಗ್ ಏರಿಯಾ. ಇದರಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಸಣ್ಣ ಪುಟ್ಟ ಬಟ್ಟೆ ಒಗೆಯಂಗಿದ್ರೆ ಅದಕ್ಕೊಂದೊಂದು ಕಲ್ಲಿದೆ. ಮತ್ತು ಸೌದೆ ಒಲೆ ಹಾಕಿ ಬಿಸಿನೀರು ಮಾಡ್ಬೋದು ನೋಡಿ. ವಾಷಿಂಗ್ ಮಿಷಿನ್ನಲ್ಲಿ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಇಲ್ಲಿ ಏನಾರು ಪಾರ್ಟಿ ಗಿಟಿ ಮಾಡಿದ್ರೆ ಇಲ್ಲಿ ಫುಡ್ಡೆಲ್ಲ ಇಟ್ಕೊಂಡು ಪಾರ್ಟಿ ಮಾಡ್ಬೋದು. ಇದು ನಾಲ್ಕನೇ ಬೆಡ್ರೂಮ್. ಇದು ಈ ರೂಮನ್ನು ಭಾಳ ದೊಡ್ಡದಿದೆ, ವಿತ್ ಅಟ್ಯಾಚ್ ಬಾತ್ರೂಮು. ಮತ್ತು ಅದರ ಜೊತೆಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಬಾಲ್ಕನಿ ಎಲ್ಲ ಥರದ್ದು ಸೌಲಭ್ಯ ಇರ್ತದೆ. ಇಲ್ಲಿ 8 ವರ್ಷ ಹಳೆಯ ಮನೆ ಇದು, ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಅಟ್ಯಾಚ್ ಬಾತ್ರೂಮ್. ಇದರದ್ದು ಬೆಲೆ 2,10,00,000 ರೂಪಾಯಿ ಹೇಳ್ತಾ ಇದ್ದಾರೆ. 4 BHK ಇದೆ. ಅದರಲ್ಲಿ ಒಂದಕ್ಕೆ ಮಾತ್ರ ಅಟ್ಯಾಚ್ ಇಲ್ಲ, ಮಿಕ್ಕಿದ್ದು 3 ಬೆಡ್ರೂಮ್ಗೂ ಅಟ್ಯಾಚ್ ಇದೆ.